ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಈಶಣ್ಣಾಥ್ ಜಕ್ಕನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಿಷಯ ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಮಾತು ಹೇಳೋಣ ಅಂತ ಇದ್ದೀನಿ. ಸ್ನೇಹಿತರೆ, ನಾನು ಚಾನಲ್ ಹೆಸರನ್ನ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಎಂದು ಬದಲಾಯಿಸೋಣ ಅಂತಿದ್ದೀನಿ. ಆ ಹೆಸರು ಹೇಗಿದೆ ಅಂತ ಹೇಳಿಬಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಬನ್ನಿ ಇವತ್ತಿನ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಷಯ ಬಂದುಬಿಟ್ಟು ಒಣಗುನೆ ಸೊಪ್ಪು ಅಂತ ಹೇಳಿ. ಸ್ನೇಹಿತರೆ, ಈ ಸೊಪ್ಪಿನ ಬಗ್ಗೆ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನಾನು ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಶುರು ಮಾಡೋಣ. ಈ ಸೊಪ್ಪು ಹಳ್ಳಿ ಕಡೆ ಒಂದು ನಾಟಿ ತರಕಾರಿಯಾಗಿದ್ದು ಅತ್ಯಂತ ಪೌಷ್ಟಿಕಾಂಶವುಳ್ಳ ಒಂದು ಸೊಪ್ಪಾಗಿದೆ. ಇದು ನಿಜಕ್ಕೂ ಕೂಡ ದುಡ್ಡು ಕೊಟ್ಟು ತಗೋತೀನಿ ಅಂದರೂ ಸಂತೆಯಲ್ಲಿ ಸಿಗಲ್ಲ, ತಿಳ್ಕೊಳ್ಳಿ. ಸ್ನೇಹಿತರೆ, ಈ ಸೊಪ್ಪಿಗೆ ಸಂಸ್ಕೃತದಲ್ಲಿ ಮತ್ಸ್ಯಾಕ್ಷಿ ಎಂದು ಕರೆಯುತ್ತಾರೆ. ಈ ಗಿಡವು ರಾಜ್ಯದ ಉಷ್ಣ ಪ್ರದೇಶಗಳಲ್ಲಿನ ಒದ್ದೆ ಭೂಮಿಯಲ್ಲಿ, ಗದ್ದೆ ಬಯಲಿನಲ್ಲಿ ಹಾಗೂ ಕೆರೆಯಂಗಳದಲ್ಲಿ ಬೆಳೆಯುತ್ತದೆ. ಇದು ತುಂಬ ಹಚ್ಚ ಹಸಿರಾಗಿ ಹರಿಯುವ ನೀರಿನ ಜಾಗದಲ್ಲಿ ಬೆಳೆಯುತ್ತದೆ. ಈ ಬಳ್ಳಿಯು ಕವಲೊಡೆದು ನೆಲದ ಮೇಲೆ ಹರಡಿ ಬೆಳೆಯುತ್ತದೆ. ನೆಲಕ್ಕೆ ತಾಗುವ ಗೆಣ್ಣಿನಲ್ಲಿ ಬೇರುಗಳು ಮೊಳೆತು ಕಾಂಡವನ್ನು ನೆಲಕ್ಕೆ ಭದ್ರಪಡಿಸುತ್ತದೆ. ಕಾಂಡದ ಮೇಲೆ ರಸಭರಿತವಾದ ನೀಳವಾದ ಸರಳವಾದ ಹೊಳಪಾದ ಎಲೆಗಳು ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ. ಎಲೆಯ ಕಂಕುಳಲ್ಲಿ ಅಣ್ಣೆ ಸೊಪ್ಪಿನಂತಹ ಹೂಗೊಂಚಲುಗಳಿರುತ್ತವೆ. ಸೇಮ್ ಅಣ್ಣೆ ಸೊಪ್ಪನ್ನು ನೋಡಿರ್ತಿರಲ್ಲ, ಆ ಸೊಪ್ಪಿನಲ್ಲಿ ಇದ್ದಂತಹ ಹೂಗೊಂಚಲುಗಳು ಇದೇ ಸೊಪ್ಪಿನಲ್ಲೂ ಕೂಡ ಇರ್ತವೆ. ಸ್ನೇಹಿತರೆ, ಇಷ್ಟೆಲ್ಲ ಆದಮೇಲೆ ಇದು ಏನು ಉಪಯೋಗಕ್ಕೆ ಬರುತ್ತೆ, ಇದರಿಂದ ಏನು ಉಪಯೋಗ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಒಣಗುನೆ ಸೊಪ್ಪು ಓದ ಕಣ್ಣು ತಂತು ಅನ್ನೋ ಗಾದೆ ಮಾತಿದೆ. ಈ ಸೊಪ್ಪು ಇರುಳು ಕುರುಡುತನವನ್ನು ಶಮನ ಮಾಡುತ್ತದೆ. ಆ ಗಾದೆ ಮಾತಿನಂತೆ ಎ ವಿಟಮಿನ್ ಈ ಸೊಪ್ಪಿನಲ್ಲಿ ಅತಿ ಹೆಚ್ಚಾಗಿ ಇರುತ್ತೆ. ಇದರಿಂದ ಇರುಳು ಕುರುಡುತನ ನಾಶ ಆಗುತ್ತೆ. ಸ್ನೇಹಿತರೆ, ಒಣಗುನೆ ಸೊಪ್ಪಿನ ಬೇರನ್ನು ಎರಡು ತೊಲದಷ್ಟು ಕಾಲು ಸೇರು ಹಾಡಿನ ಹಾಲಿನಲ್ಲಿ ಅರೆದು ಸೋಸಿ ದಿನವೂ ಕುಡಿಯುವುದರಿಂದ ಮೂತ್ರ ವಿಸರ್ಜನೆ ಸಲೀಸಾಗುವುದು. ಈ ಸೊಪ್ಪಿನ ಪಲ್ಯ ಮಾಡಿ ತಿನ್ನುವುದರಿಂದ ಜ್ವರ ಬಿಟ್ಟು ನಂತರ ರುಚಿಕೆಟ್ಟ ಬಾಯಿಗೆ ರುಚಿಯುಂಟು ಮಾಡುತ್ತದೆ. ಈ ಸೊಪ್ಪಿನ ರಸ ಎರಡು ತೊಲ ಮೂಲಂಗಿ ಈ ಸೊಪ್ಪಿನ ರಸ ಮತ್ತು ಎರಡು ತೊಲ ಮೂಲಂಗಿ ರಸ ಎರಡು ತೊಲವನ್ನು ಮಿಶ್ರ ಮಾಡಿ ಸ್ವಲ್ಪ ಸೈಂದಲವಣ ಸೇರಿಸಿ ಕುಡಿಯುವುದರಿಂದ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ. ಈ ಸೊಪ್ಪಿನ ರಸದಲ್ಲಿ ಉತ್ತರಾಣಿ ಬೇರನ್ನು ತೇಯ್ದು, ಅಂದರೆ ಉತ್ತರಾಣಿ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಏನು ಅಂತ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಉತ್ತರಾಣಿ ಬೇರಿನ ಬಗ್ಗೆ ಅದನ್ನು ತಿಳ್ಕೊಳ್ಳಿ. ಆ ಒಂದು ಉತ್ತರಾಣಿ ಈ ಸೊಪ್ಪಿನ ರಸದಲ್ಲಿ ಮತ್ತು ಉತ್ತರಾಣಿ ಬೇರನ್ನು ತೇಯ್ದು ಕಣ್ಣುಗಳಿಗೆ ಹಚ್ಚುವುದರಿಂದ ಕಣ್ಣಿನ ಪೊರೆ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಗಿಡದ ಎಲೆ ಎರಡು ಹಿಡಿಯಷ್ಟು ತೆಗೆದುಕೊಂಡು ಸ್ವಲ್ಪ ಆರತಿ ಕರ್ಪೂರ ಸೇರಿಸಿ ಅದನ್ನು ಅರೆದು ಮುಲಾಮಿನಂತೆ ಎಲ್ಲ ತರಹದ ಗಾಯಗಳಿಗೂ ಕೂಡ ಹಚ್ಚಬಹುದು. ಈ ಬಳ್ಳಿಯ ಬೇರನ್ನು ಮೇಕೆ ಹಾಲಿನಲ್ಲಿ ಅರೆದು ಕುಡಿಯುವುದರಿಂದ ವಯಸ್ಕರ ಹಾಗೂ ಮಕ್ಕಳ ಮೂತ್ರ ರೋಗಕ್ಕೂ ಕೂಡ ಮನೆಮದ್ದು. ಸ್ನೇಹಿತರೆ, ಈ ಸೊಪ್ಪಿನ ರಸವನ್ನು ಒಂದು ಹೆಂಚಿಗೆ ಹಲವು ಸಲ ಸವರಿ ಒಣಗಿಸಿಟ್ಟುಕೊಂಡು ಅದರ ಮೇಲೆ ಹಸುವಿನ ತುಪ್ಪ ಹಾಕಿ ಉರಿಸಿದ ದೀಪದಿಂದ ಬರುವ ಕಾಡಿಗೆಯ ರಸವನ್ನು ಲೇಪಿಸಿ ಒಣಗಿಸಿಟ್ಟುಕೊಂಡಿದ್ದ ಹೆಂಚಿನ ಮೇಲೆ ಶೇಖರಿಸಿಕೊಂಡು ಆ ಕಾಡಿಗೆಯನ್ನು ಹಸುವಿನ ತುಪ್ಪದಲ್ಲಿ ಕಲಸಿ ಕಾಡಿಗೆಯಾಗಿ ಉಪಯೋಗಿಸೋದ್ರಿಂದ ಕಣ್ಣುಗಳು ಆರೋಗ್ಯವಾಗಿರುತ್ತದೆ. ಸ್ನೇಹಿತರೆ, ಕಣ್ಣಿನ ಪೊರೆ ಆದವರು ಕೂಡ ಈ ಒಂದು ಅನಗಾನೆ ಸೊಪ್ಪಿನ ರಸವನ್ನು ಕುಡಿದ್ರೆ ಹುಷಾರಾಗುತ್ತೆ ಅನ್ನೋದು ಹಿರಿಯರು ಹೇಳೋ ಮಾತು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.